ಹಾಯ್, ಹಲೋ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಆಗಸ್ಟ್ 14 ಕರೆಂಟ್ ಅಫೇರ್ಸ್ ಅನ್ನು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ತಮ್ಮೆಲ್ಲರಿಗೆ ಒಂದು ರಿಕ್ವೆಸ್ಟ್, ಏನಪ್ಪ ಅಂದ್ರೆ ನಾವು ಮಾಡ್ತಿರುವಂಥ ಕಂಟೆಂಟ್ ನಿಮಗೆ ಇಷ್ಟವಾಗಿದೆ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿರಿ. ಯಾಕಂದ್ರೆ ನಾವು ಯಾವಾಗ ಒಂದು ಹೊಸ ವಿಡಿಯೋ ಮಾಡುತ್ತೆ ಅವಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಆಗ ನೀವು ನಮ್ಮ ವಿಡಿಯೋಗಳನ್ನು ಈಸಿಯಾಗಿ ನೋಡ್ಬೋದು. ಎಸ್, ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಅನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲೇ ಪ್ರಶ್ನೆ ಏನಂತ ಕೇಳಿದರೆ, 2021 ಮಿಸ್ಸಸ್ ಇಂಡಿಯಾ ಕರ್ನಾಟಕ ಕಿರೀಟವನ್ನು ಮುಡಿಗೇರಿಸಿಕೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದರೆ, ಎಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3, ದಟ್ ಈಸ್ ಮೇಘಾ ರವೀಂದ್ರನ್ ಇಸ್ ದ ರೈಟ್ ಆನ್ಸರ್. ನೋಡಿ, ಈ ಒಂದು ಪ್ರಶ್ನೆನ ಯಾಕೆ ಹಾಕಿದ್ದಪ್ಪ ಅಂದ್ರೆ, ಇತ್ತೀಚೆಗೆ 2021 ಸಾಲಿನ ಮಿಸ್ಸಸ್ ಇಂಡಿಯಾ ಕರ್ನಾಟಕ ಕಿರೀಟವನ್ನು ಈ ಒಂದು ಮೇಘಾ ರವೀಂದ್ರನ್ ಅವರಿಗೆ ದೊರೆತಿದೆ. ಸೊ ಆದ ಕಾರಣಾಗಿ ಈ ಒಂದು ಆರ್ಟಿಕಲ್ ನ್ಯೂಸ್ ಪೇಪರ್ನಲ್ಲಿ ಕಾಣಿಸಿಕೊಂಡಿತ್ತು. ಸೊ ಅದಕ್ಕೆ ನಾವು ಈ ಒಂದು ಪ್ರಶ್ನೆನ ಹಾಕಿದ್ದೀವಿ. ನೋಡಿ, ಈಗ ನಾವು ಈ ಒಂದು ಈಗ ಏನು ಅಧ್ಯಯನ ಮಾಡೋಣಪ್ಪ ಅಂದ್ರೆ, ಈ ಒಂದು ಮಿಸ್ಸಸ್ ಇಂಡಿಯಾ ಕರ್ನಾಟಕ ಕ್ರೀಡೆ ಕುರಿತು ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ. ಅದೇ ರೀತಿಯಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಡು ಬರುವಂಥ ಸೌಂದರ್ಯ ಸ್ಪರ್ಧೆಗಳ ಕುರಿತು ನಾವು ಸವಿಸ್ತಾರವಾಗಿ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಎಸ್, ನೋಡ್ರಿ, ಮೊದಲನೇದಾಗಿ ಮಿಸ್ಸಸ್ ಇಂಡಿಯಾ ಕರ್ನಾಟಕ ಕ್ರೀಡೆ ಕುರಿತು ನಾವು ನೋಡ್ತಾ ಬಂದ್ರೆ, ನೋಡ್ರಿ ಸ್ನೇಹಿತರೆ, 2019 ಈ ಒಂದು ಕಿರೀಟವನ್ನು ಪಡೆದುಕೊಂಡವರು ಯಾರಪ್ಪ ಅಂದ್ರೆ, ಆಶ್ನಾ ಬಿಸ್ತಾ. ಎಸ್, ಯಾರು ಹೇಳ್ರಿ, ಆಶ್ನಾ ಬಿಸ್ತಾ. ಅದೇ ರೀತಿ 2020 ಈ ಒಂದು ಕಿರೀಟವನ್ನು ಪಡೆದುಕೊಂಡವರು ಯಾರು ಸರ್ ಅಂತ ಕೇಳ್ತಾರೆ ನೋಡ್ರಿ, ರತಿ ಹುಲ್ಜಿ. ಯಾರು ಹೇಳ್ರಿ, ರತಿ ಹುಲ್ಜಿ. ಅದೇ ಕಾರಣಕ್ಕೆ ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ ಹಾಗೆ 2021 ಈ ಒಂದು ಕಿರೀಟವನ್ನು ಪಡೆದುಕೊಂಡವರು ಯಾರಪ್ಪ ಅಂತಾರ, ಮೇಘಾ ರವೀಂದ್ರನ್. ಯಾರು ಹೇಳ್ರಿ, ಮೇಘಾ ರವೀಂದ್ರನ್. ನೋಡಿ, ಅದೇ ಕಾರಣಾಗಿ ಈ ಒಂದು 2021 ಮಿಸ್ ಇಂಡಿಯಾ USA ಕಿರೀಟವನ್ನು ಕೂಡ ಕೊಡಲಾಯಿತು. ಹಾಗಾದರೆ ಈ ಒಂದು ಮಿಸ್ ಇಂಡಿಯಾ USA ಕಿರೀಟವನ್ನು ಪಡೆದುಕೊಂಡವರು ಯಾರು ಸರ್ ಅಂತ ಕೇಳ್ತಾರೆ ನೋಡ್ರಿ, ವೈದ್ಯ ಡೊಂಗ್ರೆ. ನೋಡಿ, ಕನ್ಫ್ಯೂಸ್ ಹಾಕೋಬೇಡಿ, 2021 ಮಿಸ್ ಇಂಡಿಯಾ USA ಕಿರೀಟವನ್ನು ಪಡೆದುಕೊಂಡವರು ಯಾರಪ್ಪ ಅಂತಂದ್ರೆ, ವೈದ್ಯ ಡೊಂಗ್ರೆ ಅವರು. ಅದೇ ರೀತಿ 2021 ಮಿಸ್ಸಸ್ ಇಂಡಿಯಾ ಕರ್ನಾಟಕ ಕಿರೀಟವನ್ನು ಪಡೆದುಕೊಂಡವರು ಮೇಘಾ ರವೀಂದ್ರನ್. ಸೊ ಎಸ್ ಫ್ರೆಂಡ್ಸ್, ಈಗ ನಾವು ನೆಕ್ಸ್ಟ್ ನೋಡಿದ್ರೆ ಹೋಗೋಣ. ಹಾಗೆ ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮುಖವಾಗಿ 4 ಸೌಂದರ್ಯ ಸ್ಪರ್ಧೆಗಳು ಕಂಡುಬರುತ್ತೆ. ಆ ಒಂದು 4 ಸೌಂದರ್ಯ ಸ್ಪರ್ಧೆಗಳನ್ನು ನಾವೀಗ ಸವಿಸ್ತಾರವಾಗಿ ಚರ್ಚೆ ಮಾಡೋಣ. ನೋಡಿ, ಮೊದಲನೇ ಯಾವುದು ಬರುತ್ತಪ್ಪ ಅಂದ್ರೆ, ಮಿಸ್ ವರ್ಲ್ಡ್ ಬರುತ್ತೆ. ಈ ಮಿಸ್ ವರ್ಲ್ಡನ್ನು ಎಷ್ಟರಲ್ಲಿ ಸ್ಟಾರ್ಟ್ ಮಾಡಿತ್ತು ಸರ್ ಅಂತ ಕೇಳ್ತಾರೆ ನೋಡಿರಿ, 1951 ಈ ಒಂದು ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನು ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ, ಈ ಒಂದು ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನು ಕೊಡ್ತಾ ಇದಾರ, ಹಾಗಾದರೆ ಯಾವ್ದಾದ್ರು ಒಂದು ದೇಶ ಕೊಡಲೇಬೇಕಲ್ಲ ಸರ್. ಎಸ್ ಸ್ನೇಹಿತರೆ, ನೋಡ್ರಿ, ಈ ಒಂದು ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನು ಯಾರು ಕೊಡ್ತಾರಪ್ಪ ಅಂದ್ರೆ, UK ದೇಶದವರು ಕೊಡ್ತಾರೆ. ಯಾರು ಹೇಳ್ರಿ, UK ದೇಶದವರು ಕೊಡ್ತಾರೆ. ಹಾಗಾದರೆ ಈ ಒಂದು ಮಿಸ್ ವರ್ಲ್ಡನ್ನು 2019 ಪಡೆದುಕೊಂಡವರು ಯಾರಪ್ಪ ಅಂತಾರೆ, ಟೋನಿ ಅನ್ನಾ ಸಿಂಗ್. ಯಾರು ಹೇಳ್ರಿ, ಟೋನಿ ಅನ್ನಾ ಸಿಂಗ್. ಎಸ್ ಸ್ನೇಹಿತರೆ, ಅದೇ ಥರನಾಗಿ ನಾವು ಮಿಸ್ ಯೂನಿವರ್ಸ್ ಅನ್ನು ನೋಡ್ತಾ ಬಂದ್ರೆ ನೋಡ್ರಿ, ಇದು ಎಷ್ಟರಲ್ಲಿ ಸ್ಟಾರ್ಟ್ ಮಾಡಿತ್ತು ಸರ್ ಅಂತಾರೆ ಅಂತ ಕೇಳಕ ನೋಡ್ರಿ, 1922 ಈ ಒಂದು ಮಿಸ್ ಯೂನಿವರ್ಸ್ ಪ್ರಶಸ್ತಿಯನ್ನು ಕೊಡಲು ಪ್ರಾರಂಭಿಸಲಾಯಿತು. ಹಾಗಾದ್ರೆ ನೋಡಿ, ಈ ಒಂದು ಮಿಸ್ ಯೂನಿವರ್ಸ್ ಪ್ರಶಸ್ತಿ ಇದ್ರೆ ಆ ಒಂದು ಪ್ರಶಸ್ತಿಯನ್ನು ಯಾವ್ದಾರ ದೇಶದವ್ರು ಕೊಡಲೇಬೇಕಲ್ಲ ಸರ್. ಎಸ್ ಸ್ನೇಹಿತರೆ, ನೋಡಿ, ಈ ಒಂದು ಮಿಸ್ ಯೂನಿವರ್ಸ್ ಪ್ರಶಸ್ತಿಯನ್ನು ಯಾರು ಕೊಡ್ತಾರಪ್ಪ ಅಂದ್ರೆ, ಅಮೆರಿಕಾ ದೇಶದವರು ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಆದರೆ 2020 ಈ ಒಂದು ಪ್ರಶಸ್ತಿಯನ್ನು ಪಡೆದವರು ಯಾರು ಸರ್ ಅಂತ ಕೇಳ್ತಾರೆ ನೋಡ್ರಿ, ಆಂಡ್ರಿಯಾ ಮೇಜ್ ಅವರು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟು. ಅದೇ ರೀತಿ ಮಿಸ್ ಇಂಟರ್ನ್ಯಾಷನಲ್ ಪ್ರಶಸ್ತಿಯನ್ನು ಎಷ್ಟರಲ್ಲೇ ಸ್ಟಾರ್ಟ್ ಮಾಡಿತ್ತು ಸರ್ ಅಂತ ಕೇಳ್ತಾರೆ ನೋಡ್ರಿ, 1960 ಸ್ಟಾರ್ಟ್ ಮಾಡೋದು ಕೊಡಲು. ಮತ್ತು ಈ ಒಂದು ಮಿಸ್ ಇಂಟರ್ನ್ಯಾಷನಲ್ ಪ್ರಶಸ್ತಿಯನ್ನು ಯಾರು ಕೊಡ್ತಾರೆ ಸರ್ ಅಂತ ಕೇಳ್ತಾರೆ ನೋಡ್ರಿ, ಜಪಾನ್ ದೇಶದವರು ಈ ಒಂದು ಪ್ರಶಸ್ತಿಯನ್ನು ಕೊಡುತ್ತಾರೆ. ಹಾಗಾದರೆ 2019 ಈ ಒಂದು ಪ್ರಶಸ್ತಿ ಪಡೆದುಕೊಂಡವರು ಯಾರು ಸರ್ ಅಂತ ಕೇಳ್ತಾರೆ ನೋಡಿ, ಸಿರಿ ಥಾರ್ನ್ ನಿಯರ್ ಮೊವಾಟ್ ಅವರು ಈ ಒಂದು ಪ್ರಶಸ್ತಿಯನ್ನು 2019 ಪಡೆದುಕೊಂಡಿದ್ದಾರೆ. ಅದೇ ರೀತಿ ಇನ್ನೊಂದು ಕೊನೆಯಾಗಿ ಯಾವುದು ಬರುತ್ತಪ್ಪ ಅಂದ್ರೆ, ಮಿಸ್ ಅರ್ಥ್ ಪ್ರಶಸ್ತಿ ಬರುತ್ತೆ. ಈ ಒಂದು ಮಿಸ್ ಅರ್ಥ್ ಪ್ರಶಸ್ತಿಯನ್ನು ಎಷ್ಟರಲ್ಲಿ ಕೊಡಲಾಯಿತು ಸರ್ ಅಂತ ಕೇಳ್ತಾರೆ ನೋಡ್ರಿ, 2001 ಈ ಒಂದು ಪ್ರಶಸ್ತಿಯನ್ನು ಕೊಡಲು ಪ್ರಾರಂಭ ಮಾಡಲಾಯಿತು. ಹಾಗಾದರೆ ಈ ಒಂದು ಪ್ರಶಸ್ತಿ ಕೊಡುವಂಥ ರಾಷ್ಟ್ರ ಯಾವುದು ಸರ್ ಅಂತ ಕೇಳ್ತಾರೆ ನೋಡ್ರಿ, ಫಿಲಿಪೈನ್ಸ್ ದೇಶವು ಈ ಒಂದು ಪ್ರಶಸ್ತಿಯನ್ನು ಕೊಡುತ್ತೆ. ಆದರೆ 2020 ಪಡೆದುಕೊಂಡವರು ಯಾರು ಸರ್ ಅಂತ ಕೇಳ್ತಾರೆ ನೋಡ್ರಿ, ಲಿಂಡ್ಸೆ ಕೆಫೆ ಅವರು ಈ ಒಂದು ಪ್ರಶಸ್ತಿಯನ್ನು 2020 ಪಡೆದುಕೊಂಡಿದ್ದಾರೆ. ಎಸ್ ಫ್ರೆಂಡ್ಸ್, ನೋಡ್ರಿ, ಈ ಒಂದು ಸ್ಲೈಡನ್ನು ಒಂದು ಸ್ಕ್ರೀನ್ಶಾಟನ್ನು ನೀವು ತೆಗೆದುಕೊಳ್ಳಬಹುದು. ಯಾಕಪ್ಪ ಅಂದ್ರೆ, ನಿಮ್ಗೆ ರಿವಿಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆದ ಕಾರಣಾಗಿ ನೀವೆಲ್ಲರೂ ಈ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ಎಸ್, ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತೀಪ್ಪ ಅಂದ್ರೆ, ಮೊಟ್ಟ ಮೊದಲ ಬಾರಿಗೆ ಪೇಪರ್ ರಹಿತ ಬಜೆಟ್ ಮಂಡನೆ ಮಾಡಿದ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದರೆ, ಎಸ್, ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3, ದಟ್ ಈಸ್ ಉತ್ತರ ಪ್ರದೇಶ, ರೈಟ್ ಆನ್ಸರು. ನೋಡಿ, ಇತ್ತೀಚೆಗೆ ಹೇಳಿದಪ್ಪ ಅಂದ್ರೆ, ತಮಿಳುನಾಡಿನ ಮುಖ್ಯಮಂತ್ರಿ ಆದಂಥ ಈ ಒಂದು ಸ್ಟ್ಯಾಲಿನ್ ಅವರು ಒಂದು ಕಾಗದರಹಿತ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಬಟ್ ಆದರೆ ನಾವು ಈ ಒಂದು ಪ್ರಶ್ನೆ ಏನಾಕಿದ್ದಪ್ಪ ಅಂದ್ರೆ, 2020 ಮೊಟ್ಟ ಮೊದಲ ಬಾರಿಗೆ ಪೇಪರ್ ಬಜೆಟನ್ನು ಮಂಡನೆ ಮಾಡಿದ ಯಾವುದು ರಾಜ್ಯ ಅಂತ ಹೇಳಕ್ಕೆ ನೋಡ್ರಿ, ಉತ್ತರ ಪ್ರದೇಶ ಅಂತ ಹೇಳಬೇಕು. ಈ ಉತ್ತರ ಪ್ರದೇಶ ರಾಜ್ಯ ಕೂಡ 2020 ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನು ಮಂಡನೆ ಮಾಡಿದೆ. ಇತ್ತೀಚೆಗೆ ಯಾವ ಸರ್ಕಾರ ಈ ಒಂದು ಬಜೆಟ್ ಮಂಡನೆ ಮಾಡಿದೆ ಸರ್ ಅಂತ ಕೇಳ್ತಾರೆ ನೋಡ್ರಿ, ತಮಿಳುನಾಡು ಸರ್ಕಾರ ಕೂಡ ಇತ್ತೀಚೆಗೆ ಏನು ಮಾಡಿದೆ, ಈ ಒಂದು ಕಾಗದರಹಿತ ಬಜೆಟನ್ನು ಮಂಡನೆ ಮಾಡಿದೆ.
ಟೆಸ್ಟ್ ಈಗ ನಾವು ಈಗ ನಮಗೊಂದು ಎಕ್ಸಾಮ್ಸ್ಗಳಲ್ಲಿ ಹಲವಾರು ಬಾರಿ ಒಂದು ಬಜೆಟ್ ಕೊಡ್ತೀವಿ ಕ್ವಶನನ್ನು ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಈ ಒಂದು ಬಜೆಟ್ ಕೊಡ್ತೀವಿ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ನೋಡಿ ಬಜೆಟನ್ನು ನಾವು ನೋಡ್ತಾ ಬಂದ್ರೆ ನೋಡಿ ಸ್ನೇಹಿತರೆ, ಈ ಒಂದು ಬಜೆಟ್ ಅನ್ನೋ ಪದವನ್ನು ನಮ್ಮ ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಮೆನ್ಷನ್ ಮಾಡಿಲ್ಲ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಹಾಗಾದರೆ ಸರ್, ಈ ಒಂದು ಬಜೆಟ್ ಅನ್ನೋ ಪದವನ್ನು ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ ಅಂದ್ರೆ ಅದರ ಬಗ್ಗೆ ಏನಂತ ಮೆನ್ಷನ್ ಮಾಡಿದೆ ಸರ್ ಅಂತ ಕೇಳಕ್ಕೆ ನೋಡಿ, ಬಜೆಟ್ ಬದಲಾಗಿ ನಮ್ಮ ಒಂದು ಸಂವಿಧಾನದಲ್ಲಿ ಎನ್ಯುವಲ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಅಂತ ಮೆನ್ಷನ್ ಮಾಡಿದರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟು. ನೋಡ್ರಿ, ಬಜೆಟ್ ಪದವನ್ನು ನಮ್ಮ ಸಂವಿಧಾನದಲ್ಲಿ ಎಲ್ಲಿಯೂ ಮೆನ್ಷನ್ ಮಾಡಿಲ್ಲ. ಬಜೆಟ್ ಬದಲಾಗಿ ಎನ್ಯುವಲ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಅಂತ ಮೆನ್ಷನ್ ಮಾಡಿದರೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಹಾಗಾದರೆ ಈ ಒಂದು ಬಜೆಟ್ ಕುರಿತು ತಿಳಿಸುವಂಥ ವಿಧಿ ಯಾವುದು ಸರ್ ಅಂತ ಕೇಳ್ತಾರೆ ನೋಡಿ, ಅದು ಯಾವುದು ಪಾರ್ಟ್ನರ 112ನೇ ವಿಧಿ ನಮ್ಮ ಒಂದು ಬಜೆಟ್ ಕುರಿತು ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೆ. ನೋಡಿ, ಈ ಒಂದು ಬಜೆಟ್ ಇದೆ ಅಂದ್ರೆ ಈ ಒಂದು ಬಜೆಟನ್ನು ತಯಾರು ಮಾಡೋರು ಒಬ್ರು ಇರಲೇಬೇಕಾ ಸರ್? ಹೌದು ಸರ್. ನೋಡಿರಿ, ಈ ಒಂದು ಬಜೆಟನ್ನು ಯಾರು ತಯಾರು ಮಾಡ್ತಾರಪ್ಪ ಅಂತಾರೆ, ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆಯ ಮುಂಗಡ ಪತ್ರ ವಿಭಾಗದವರು ತಯಾರು ಮಾಡುತ್ತಾರೆ. ನೋಡ್ರಿ, ಯಾವುದು ಹಣಕಾಸು ಸಚಿವಾಲಯ ಕೇಳ್ದಕ್ಕರ ಹಣಕಾಸು ಸಚಿವಾಲಯ ಇಲಾಖೆ ಕೇಳ್ದಕ್ಕರ ಆರ್ಥಿಕ ವ್ಯವಹಾರಗಳ ಇಲಾಖೆ. ಹಾಗಾದ್ರೆ ಆರ್ಥಿಕ ವಿಭಾಗಗಳಲ್ಲಿ ಆರ್ಥಿಕ ವ್ಯವಹಾರಗಳಲ್ಲೇ ಮತ್ತೆ ಯಾವುದು ವಿಭಾಗ ಸರ್ ಅಂತ ಕೇಳ್ತಾರೆ ನೋಡ್ರಿ, ಮುಂಗಡ ಪತ್ರ ವಿಭಾಗವು ಈ ಒಂದು ಬಜೆಟನ್ನು ಪ್ರತಿ ವರ್ಷ ತಯಾರು ಮಾಡುತ್ತೆ. ಇನ್ನೊಂದು ಏನು ಕ್ವಶನ್ ಕೇಳ್ತಾರಪ್ಪ ಅಂತಂದ್ರೆ, ಬಜೆಟ್ ವರ್ಷ ಅಥವಾ ಹಣಕಾಸು ವರ್ಷ ವಿತ್ತೀಯ ವರ್ಷ ಯಾವ ಎಷ್ಟರಿಂದ ಪ್ರಾರಂಭ ಆಗುತ್ತೆ ಅಂತ ಕೇಳ್ತಾರೆ. ನೋಡ್ರಿ, ಬಜೆಟ್ ವರ್ಷ ಅಥವಾ ಹಣಕಾಸು ವರ್ಷ ಅಥವಾ ವಿತ್ತೀಯ ವರ್ಷ ಅಂತಲೂ ಕೂಡ ನಾವು ಕರಿತೀವಿ. ಇದೆಷ್ಟೆಲ್ಲ ಸ್ಟಾರ್ಟ್ ಆಗುತ್ತೆ ಅಂದ್ರಪ್ಪ ಅಂತಂದ್ರೆ, ಏಪ್ರಿಲ್ 1 ಹಿಡ್ಕೊಂಡು ಮಾರ್ಚ್ 31ರವರೆಗೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ಒಂದು ಈ ವರ್ಷ ಏಪ್ರಿಲ್ 1 ಹಿಡ್ಕೊಂಡು ಮುಂದಿನ ವರ್ಷ ಮಾರ್ಚ್ 31ರವರೆಗೆ ಇದು ಕಂಟಿನ್ಯೂಸ್ ಆಗುತ್ತೆ. ನೋಡ್ರಿ, ಕನ್ಫ್ಯೂಸ್ ಆಗ್ಬೇಡ್ರಿ, ಏಪ್ರಿಲ್ 1 31 ನಿಮ್ಮ ತಲೆಯಲ್ಲಿ ಇರಬೇಕು. ಯಾಕಪ್ಪ ಅಂತಂದ್ರೆ, ಹಲವಾರು ಬಾರಿ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಈ ಒಂದು ಕ್ವಶನ್ ಅನ್ನು ಕೇಳಿದರೆ ಇದ್ರ ಕುರಿತು ಮುಂಬರಲಿರುವಂಥ ಎಕ್ಸಾಮ್ಸ್ಗಳಲ್ಲೂ ಕೂಡ ಕೇಳ್ಬೋದು. ಎಸ್, ಅದೇ ಥರ ನಾವು ಬಜೆಟ್ ಕುರಿತು ಚರ್ಚೆ ಮಾಡ್ತಾ ಹೋದಂತೆ ನೋಡಿ ಸ್ನೇಹಿತರೆ, ಮೊಟ್ಟ ಮೊದಲು ನಮ್ಮ ದೇಶವನ್ನು ಯಾರು ಆಳ್ಕೆ ಮಾಡ್ತೀರಪ್ಪ ಅಂತಾರೆ, ಬ್ರಿಟಿಷರು ನಮ್ಮ ಒಂದು ದೇಶವನ್ನು ಆಳ್ಕೆ ಮಾಡ್ತಿರು. ಹಾಗಾದರೆ ಈ ಒಂದು ಬ್ರಿಟಿಷರು ನಮ್ಮ ದೇಶದಲ್ಲಿ ಆಳ್ಕೆ ಮಾಡ್ತೀರನ್ನೋ ಬಜೆಟನ್ನು ಮಂಡನೆ ಮಾಡಲೇಬೇಕಲ್ಲ ಸರ್? ಎಸ್ ಸ್ನೇಹಿತರೆ, ಬಜೆಟನ್ನು ಮಂಡನೆ ಮಾಡಿದರು. ಹಾಗಾದರೆ ಮೊದಲ ಬಾರಿಗೆ ಭಾರತದಲ್ಲಿ ಬಜೆಟನ್ನು ಮಂಡನೆ ಮಾಡಿದವರು ಯಾರು ಸರ್ ಅಂತ ಕೇಳ್ತಾರೆ ನೋಡಿರಿ, ಜೆ ವಿಲ್ಸನ್ ಅವರು ಮೊಟ್ಟ ಮೊದಲ ಬಾರಿಗೆ ನಮ್ಮ ಒಂದು ಭಾರತದಲ್ಲಿ ಈ ಒಂದು ಬಜೆಟನ್ನು ಮಂಡನೆ ಮಾಡಿದರು. ಹಾಗಾದರೆ ಎಷ್ಟರಲ್ಲಿ ಸರ್ ಅಂತ ಕೇಳ್ತಾರೆ ನೋಡಿರಿ, 1860ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಜೆಟನ್ನು ಮಂಡನೆ ಮಾಡಿದರು. ತದನಂತರದಲ್ಲಿ ಏನಿತ್ತು, ನಮ್ಮ ಒಂದು ದೇಶದಲ್ಲಿ ಮಧ್ಯಂತರ ಸರ್ಕಾರವನ್ನು 1946ರಲ್ಲಿ ಸ್ಥಾಪನೆ ಮಾಡಲಾಯಿತು. ಆದರೆ ಈ ಒಂದು ಮಧ್ಯಂತರ ಸರ್ಕಾರವು ನಮ್ಮ ಒಂದು ಭಾರತದಲ್ಲಿ 1946ರಲ್ಲಿ ಜಾರಿಗೆ ಬಂತಲ್ಲ, ಅವಾಗ ಯಾರು ಬಜೆಟನ್ನು ಮಂಡನೆ ಮಾಡಿದ್ರು ಸರ್ ಅಂತ ಕೇಳ್ತಾರೆ ನೋಡಿರಿ, ಲಿಯಾಖತ್ ಅಲಿ ಖಾನ್ ಅವರು ನಮ್ಮ ಒಂದು ಮಧ್ಯಂತರ ಸರ್ಕಾರದಲ್ಲಿ ಬಜೆಟನ್ನು ಮಂಡನೆ ಮಾಡಿದರು. ತದನಂತರ ಏನಿತ್ತು, ನಮ್ಮ ಭಾರತ ದೇಶವು 1947 ಆಗಸ್ಟ್ 17 ಸ್ವಾತಂತ್ರ್ಯವನ್ನು ಪಡೆಯಿತು. ಆಗ ಮೊಟ್ಟ ಮೊದಲ ಬಾರಿಗೆ ಒಂದು ಸ್ವತಂತ್ರ ಭಾರತದಲ್ಲಿ ಬಜೆಟನ್ನು ಮಂಡನೆ ಮಾಡಿದರೆ ಯಾರು ಸರ್ ಅಂತ ಕೇಳ್ತಾರೆ ನೋಡಿರಿ, ಷಣ್ಮುಗಂ ಶೆಟ್ಟಿ ಅವರು ನಮ್ಮ ಒಂದು ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಜೆಟನ್ನು ಮಂಡನೆ ಮಾಡಿದರು. ಅದೇ ತರನಾಗಿ ನಮ್ಮ ದೇಶಕ್ಕೆ ಗಣರಾಜ್ಯ ಯಾವುದಪ್ಪ ಅಂತಂದರೆ, 1950ರಲ್ಲಿ ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ಜಾರಿಗೆ ತೊಗೊಂಡ್ಬರಲಾಯಿತು. ಈ ಒಂದು ಸಂವಿಧಾನವನ್ನು ಜಾರಿಗೆ ತೊಗೊಂಡು ಬಂದ ಒಂದು ದಿನವನ್ನೇ ನಾವು ಗಣರಾಜ್ಯದ ದಿನವನ್ನಾಗಿ ಜನವರಿ 26 ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾದರೆ ಈ ಒಂದು ಗಣರಾಜ್ಯದ ಒಂದು ಮೊದಲ ಬಾರಿಗೆ ಬಜೆಟನ್ನು ಮಂಡನೆ ಮಾಡಿದವರು ಯಾರು ಸರ್ ಅಂತ ಕೇಳ್ತಾರೆ ನೋಡಿರಿ, ಜಾನ್ ಮಥಾಯಿ ಅಂತ ಹೇಳ್ತೀವಿ. ಅದೇ ಥರನಾಗಿ ಅತಿ ಹೆಚ್ಚು ಬಾರಿ ಬಜೆಟನ್ನು ಮಂಡನೆ ಮಾಡಿದವರು ಯಾರು ಸರ್ ಅಂತ ಕೇಳ್ತಾರೆ ನೋಡಿರಿ, ಮೊರಾರ್ಜಿ ದೇಸಾಯಿ ಅವರು ಅತಿ ಹೆಚ್ಚು ಬಾರಿ ಬಜೆಟನ್ನು ಮಂಡನೆ ಮಾಡಿದರು. ಜೊತೆ ಜೊತೆಯಲ್ಲಿ RBIನ ಗವರ್ನರ್ ಆಗಿ ಬಜೆಟ್ ಮಂಡನೆ ಮಾಡಿದವರು ಯಾರು ಸರ್ ಅಂತ ಕೇಳ್ತಾರೆ ನೋಡಿ, ಸಿಡಿ ದೇಶ್ಮುಖ್ ಅವರು. ನೋಡಿರಿ, RBIನ ಮೊದಲ ಗವರ್ನರ್ ಅಂದರೆ ನಾವು ಯಾರು ಹೇಳ್ತೀವಿ, ಓ ಸ್ಮಿತ್ ಅಂತ ಹೇಳ್ತೀವಿ. ಅದೇ ಥರನಾಗಿ RBIನ ಮೊದಲ ಭಾರತೀಯ ಗವರ್ನರ್ ಯಾರಂತ ಕೇಳಿದ್ರೆ ಯಾರು ಹೇಳ್ತೀವಿ, ಸಿಡಿ ದೇಶ್ಮುಖ್ ಅವರು ಹೇಳ್ತೀವಿ. ಈ ಒಂದು ಸಿಡಿ ದೇಶ್ಮುಖ್ ಅವರು RBI ಗವರ್ನರ್ ಆಗಿದ್ದಾಗ ಕೂಡ ಈ ಒಂದು ಬಜೆಟ್ ಮಂಡನೆಯನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ಬಜೆಟ್ ಮಂಡನೆ ಮಾಡಿದ ಮೊದಲ ಮಹಿಳೆ ಯಾರು ಸರ್ ಅಂತ ಕೇಳ್ತಾರೆ ನೋಡಿರಿ, ಇಂದಿರಾ ಗಾಂಧಿ ಅವರು ಮೊಟ್ಟ ಮೊದಲನೇ ಬಾರಿಗೆ ಒಂದು ಬಜೆಟನ್ನು ಮಂಡನೆ ಮಾಡಿದಂಥ ಮಹಿಳೆಯಾಗಿದ್ದಾರೆ. ಅದೇ ರೀತಿ ಬಜೆಟ್ ಮಂಡನೆ ಮಾಡಿದ ಎರಡನೇ ಮಹಿಳೆ ಯಾರಪ್ಪ ಅಂತಂದ್ರೆ ಅದುವೇ ನಿರ್ಮಲಾ ಸೀತಾರಾಮನ್ ಅಂತ ಹೇಳ್ತೀವಿ. ಈಗ ಪ್ರಸ್ತುತವಾಗಿ ಹಣಕಾಸು ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ ಕೇಂದ್ರದಲ್ಲಿ. ಇವರು ಏನಪ್ಪ ಅಂತಂದರೆ ಬಜೆಟ್ ಮಂಡನೆ ಮಾಡಿರುವಂಥ ಎರಡನೇ ಮಹಿಳೆಯರಾಗಿದ್ದಾರೆ. ಅದೇ ರೀತಿ ಅತಿ ಸುದೀರ್ಘ ಬಜೆಟ್ ಮಂಡನೆ ಮಾಡಿರುವಂಥ ವ್ಯಕ್ತಿಯು ಕೂಡ ಈ ಒಂದು ನಿರ್ಮಲಾ ಸೀತಾರಾಮನ್ ಆಗಿದ್ದಾರೆ. ಮತ್ತು ಭಾರತದಲ್ಲಿ ಮೊದಲ ಬಾರಿಗೆ ಪೇಪರ್ ರಹಿತ ಬಜೆಟ್ ಮಂಡನೆ ಮಾಡಿರುವಂಥ ವ್ಯಕ್ತಿ ಯಾರು ಸರ್ ಅಂತ ಕೇಳ್ತಾರೆ ನೋಡಿರಿ, ನಿರ್ಮಲಾ ಸೀತಾರಾಮನ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ನೋಡಿ, ಈ ಒಂದು ಸ್ಲೈಡಲ್ಲಿ ಮೆನ್ಷನ್ ಮಾಡಿರುವಂಥ ಎಲ್ಲ ಪಾಯಿಂಟ್ಸ್ಗಳು ನಿಮ್ಮ ತಲೆಯಲ್ಲಿರಬೇಕು. ಯಾಕಪ್ಪ ಅಂದ್ರೆ ಮುಂಬರಲಿರುವಂಥ ಎಕ್ಸಾಮ್ಸ್ಗಳಲ್ಲಿ ಕೇಳ್ಬೋದು. ಎಸ್, ಈಗ ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಿದ್ದಪ್ಪ ಅಂತಂದ್ರೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಗುಜರಿ ನೀತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2, ದಟ್ ಈಸ್
ದಕ್ಷತೆ ಕಳೆದುಕೊಂಡಿರುವ ವಾಹನಗಳ ಬಳಕೆ ತಡೆ ಇದು ಸರಿಯಾದ ಉತ್ತರ ಆಗಿದೆ. ನೋಡಿ ಈ ಪ್ರಶ್ನೆ ಯಾಕೆ ಹಾಕಿದ್ದೆವಪ್ಪ ಅಂತಂದ್ರೆ, ಇತ್ತೀಚೆಗೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿ ಅವರು ಗುಜರಿ ನೀತಿಯನ್ನು ಪಬ್ಲಿಷ್ ಮಾಡಿದರೆ. ಸೊ ಆದ ಕಾರಣದಾಗಿ ಈ ಒಂದು ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿತ್ತು. ಸೊ ಅದಕ್ಕೆ ನಾವು ಈ ಒಂದು ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಂಡಿದ್ದರಿಂದ ಈ ಒಂದು ಪ್ರಶ್ನೆ ಹಾಕಿದ್ವಿ. ನೋಡಿ ನಾವು ಹಿನ್ನೆಲೆಯನ್ನು ನೋಡ್ತಾ ಬಂದ್ರೆ, ನೋಡ್ರಿ ಜಗತ್ತಿನಲ್ಲಿ ಅತಿ ಹೆಚ್ಚು ಹಸಿರು ಮನೆ ಅನಿಲಗಳನ್ನು ಹೊರಸೂಸುವಂಥ ರಾಷ್ಟ್ರಗಳನ್ನು ನಾವು ನೋಡ್ತಾ ಬಂದರೆ, ಮೊದಲನೇ ಸ್ಥಾನದಲ್ಲಿ ಯಾವುದಿರೋದಪ್ಪ ಅಂತಾರೆ ಅಮೆರಿಕಾ ದೇಶ. ಅದೇ ರೀತಿ ಎರಡನೇ ಸ್ಥಾನದಲ್ಲಿ ಇರೋದು ಯಾವುದು? ಚೀನಾ. ಮೂರನೇ ಸ್ಥಾನದಲ್ಲಿ ನಮ್ಮ ಹೆಮ್ಮೆಯ ಭಾರತ ದೇಶ. ಮತ್ತು ಇತ್ತೀಚಿನ ಒಂದು IPCC ರಿಪೋರ್ಟ್ ಏನು ಹೇಳುತ್ತಪ್ಪ ಅಂತಂದ್ರೆ, ವಿಶ್ವದ ಸರಾಸರಿ ಉಷ್ಣಾಂಶವು 1.5 ಡಿಗ್ರಿ ಸೆಲ್ಸಿಯಸ್ವು 2024ರಲ್ಲಿ ತಲುಪಿದೆ ಅಂತ ಒಂದು ಭಯಾನಕ ಒಂದು ರಿಪೋರ್ಟ್ ವರದಿಯನ್ನು ಕೊಟ್ಟಿದೆ. ಮತ್ತು ಭಾರತವು 2015ರಲ್ಲಿ ಪ್ಯಾರಿಸ್ ಒಪ್ಪಂದಕ್ಕೆ ಒಂದು ಸಹಿ ಹಾಕಿದೆ. ಸೊ ಇದು ಏನಪ್ಪ ಅಂತಂದರೆ, 2015ರಲ್ಲಿ ಪ್ಯಾರಿಸ್ ಒಪ್ಪಂದಕ್ಕೆ ನಮ್ಮ ಒಂದು ದೇಶವು ಏನು ಸಹಿ ಹಾಕಿದಲ್ಲ, ಅದು ಒಂದು ನಮ್ಮ ಒಂದು ದೇಶದ ಮೇಲೆ ಒಂದು ಜವಾಬ್ದಾರಿಯನ್ನು ಇಟ್ಟಿದೆ. ಏನು ಜವಾಬ್ದಾರಿ ಸರ್ ಅಂತ ಕೇಳ್ಕೊಂಡ್ರಿ, ಪ್ಯಾರಿಸ್ ಒಪ್ಪಂದ ಏನಾಗುತ್ತೆ, ಸಾಧ್ಯವಾದಷ್ಟು ಈ ಒಂದು ಉಷ್ಣಾಂಶವನ್ನು 1.0°C ಕಡಿಮೆ ಮಾಡಬೇಕಂತ ಹೇಳುತ್ತೆ. ಸೊ ಅದಕ್ಕೆ ಈ ಒಂದು ಉಷ್ಣಾಂಶನ ಕಡಿಮೆ ಮಾಡ್ಬೇಕಪ್ಪ ಅಂತಂದ್ರೆ ನಾವೊಂದು ಯಾವ್ದಾರು ಸ್ಟೆಪ್ಗಳನ್ನು ತೆಗೆದುಕೊಳ್ಳಬೇಕಲ್ಲ ಸರ್. ಹೌದು ಸರ್. ಸೊ ಅದಕ್ಕೆ ನಮ್ಮ ಭಾರತ ದೇಶದವರು ಇತ್ತೀಚೆಗೆ ಏನು ಮಾಡಿದಾರಪ್ಪ ಅಂತಂದ್ರೆ, ಗುಜರಿ ನೀತಿಯನ್ನು ಪಬ್ಲಿಷ್ ಮಾಡಿದರೆ. ಹಾಗಾದರೆ ಈ ಒಂದು ಗುಜರಿ ನೀತಿ ಅಂದರೆ ಏನು ಸರ್ ಅಂತ ಕೇಳ್ತಾರೆ ನೋಡ್ರಿ, ದಕ್ಷತೆ ಕಳೆದುಕೊಂಡಿರೋ ವಾಹನಗಳ ಬಳಕೆಯನ್ನು ಕ್ರಮೇಣವಾಗಿ ಕಡಿಮೆ ಮಾಡುವುದು ಈ ಒಂದು ಗುಜರಿ ನೀತಿಯ ಪ್ರಮುಖ ಉದ್ದೇಶವಾಗಿದೆ. ಹಾಗಾದರೆ ನೋಡ್ರಿ, ಇಲ್ಲಿ ಪ್ರಯಾಣಿಕ ವಾಹನದ ಬಳಕೆ ಅವಧಿ 15 ವರ್ಷ ನೋಡ್ರಿ. ಅಂದರೆ ಈಗ ನಾವು ಏನು ಪ್ರಸ್ತುತ ಪ್ರಯಾಣಕ್ಕೋಸ್ಕರ ಏನು ವಾಹನಗಳನ್ನು ಯೂಸ್ ಮಾಡ್ತೀವಲ್ಲ, ಅವುಗಳದ್ದು ಎಷ್ಟ್ರಿ? 15 ವರ್ಷ. ಮತ್ತು ವಾಣಿಜ್ಯ ವಾಹನದ ಬಳಕೆ ಅವಧಿ ಎಷ್ಟಪ್ಪ ಅಂತಂದ್ರೆ 10 ವರ್ಷ. ಅಂದರೆ 15 ವರ್ಷ ಮುಗಿದ ತಕ್ಷಣ ಅವರು ಈ ಒಂದು ವಾಹನಗಳನ್ನು ಬಳಕೆ ಮಾಡಬಾರ್ದು ಸರ್ ಅಂತ ಕೇಳ್ತಾರೆ ನೋಡ್ರಿ. ಎಸ್ ಸ್ನೇಹಿತರು ನೋಡ್ರಿ, ಬಳಕೆಯನ್ನು ಮಾಡ್ಬೋದು, ಬಟ್ 15 ವರ್ಷ ಆದ ತಕ್ಷಣ ನಮ್ಗೆ ಏನು ಮಾಡ್ಬೋದು, ಆ ಒಂದು ವಾಹನದ ದಕ್ಷತೆಯನ್ನು ಮೊದಲು ಏನು ಮಾಡಬೇಕು, ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡಿದ ತಕ್ಷಣ ನಮ್ಗೆ ಅವ್ರು ಏನು ಮಾಡ್ತಾರೆ, ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ. ಆ ಸರ್ಟಿಫಿಕೇಟನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾವು ಏನು ಮಾಡ್ಬೋದು, 5 ವರ್ಷವರೆಗೆ ಯೂಸ್ ಮಾಡಬೇಕು. ಮತ್ತೆ 5 ವರ್ಷ ಆದ ತಕ್ಷಣ ಮತ್ತೆ ಅದರ ಒಂದು ಏನು ಮಾಡಬೇಕು, ದಕ್ಷತೆಯನ್ನು ಚೆಕ್ ಮಾಡಿಬಿಟ್ಟು ಮತ್ತೆ ನಾವು ಪ್ರಮಾಣ ಪತ್ರವನ್ನು ಪಡೆಯಬಹುದು. ಸೊ ಈ ಥರ ನಾವು ಯೂಸ್ ಮಾಡಿ ಈ ಒಂದು ನಮ್ಮ ಒಂದು ವಾಹನಗಳನ್ನು ಯೂಸ್ ಮಾಡ್ಬೋದು. ಬಟ್ ಅದೇ ಥರ ಕೂಡ ಈ ಒಂದು ವಾಣಿಜ್ಯ ವಾಹನದ ಬಳಕೆ ಕೂಡ 10 ವರ್ಷ ಆದ ತಕ್ಷಣ ನಾವು ಯೂಸ್ ಮಾಡಬಾರ್ದೇನು, ಹಾಗೇನಿಲ್ಲ. ಬಟ್ ನಾವೇನು ಮಾಡಬೇಕು, 10 ವರ್ಷಗಳು ಆದ ತಕ್ಷಣ ಹೇಳಬೇಕು, ಅದನ್ನು ದಕ್ಷತೆಯನ್ನು ಚೆಕ್ ಮಾಡಬೇಕು. ಚೆಕ್ ಮಾಡಿಬಿಟ್ಟು ಒಂದು ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬೇಕು. ಅದಾದ ಬಳಿಕ ಮತ್ತೆ ನಾವು 5 ವರ್ಷ ಯೂಸ್ ಮಾಡಬೇಕು. 5 ವರ್ಷ ಆದ ತಕ್ಷಣ ಮತ್ತೆ ನಾವು ಏನು ಮಾಡಬೇಕು, ಆ ಒಂದು ದಕ್ಷತೆಯನ್ನು ಚೆಕ್ ಮಾಡಿಬಿಟ್ಟು ಮತ್ತೆ ಪ್ರಮಾಣ ಪತ್ರವನ್ನು ಪಡೆಯಬೇಕು. ಸೊ ಇದು ಈ ಒಂದು ಗುಜರಿ ನೀತಿಯ ಪ್ರಮುಖ ಉದ್ದೇಶವಾಗಿದೆ. ಎಸ್ ಸ್ನೇಹಿತರೆ, ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ ನೆಕ್ಸ್ಟ್ ಪ್ರಶ್ನೆ ಏನೈತೆಪ್ಪ ಅಂತಂದ್ರೆ, ದೇಶದ ಮೊದಲ ಡ್ರೋನ್ ವಿಧಿ ವಿಜ್ಞಾನ ಪ್ರಯೋಗಾಲಯವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ. ಎಸ್ ಸ್ನೇಹಿತರೆ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1, ದಟ್ ಈಸ್ ಕೇರಳ ಇಸ್ ದ ರೈಟ್ ಆನ್ಸರು. ನೋಡಿ ಈ ಪ್ರಶ್ನೆ ಯಾಕೆ ಹಾಕಿದೆಪ್ಪ ಅಂತಂದ್ರೆ, ಇತ್ತೀಚೆಗೆ ಕೇರಳದಲ್ಲಿ ಏನು ಮಾಡಿದಪ್ಪ ಅಂತಂದ್ರೆ, ದೇಶದ ಮೊದಲ ಡ್ರೋನ್ ವಿಧಿ ವಿಜ್ಞಾನ ಪ್ರಯೋಗಾಲಯವನ್ನು ಸ್ಥಾಪಿಸಲಾಗಿದೆ. ಸೊ ಆದ ಕಾರಣದಾಗಿ ಈ ಒಂದು ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿತ್ತು. ಸೊ ಅದಕ್ಕೆ ನಾವು ಈ ಒಂದು ಪ್ರಶ್ನೆ ಹಾಕಿದ್ದೀವಿ. ಸೊ ಈಗ ನಾವೇನು ಈ ಒಂದು ಡ್ರೋನ್ ವಿಧಿ ವಿಜ್ಞಾನ ಪ್ರಯೋಗಾಲಯವನ್ನು ಕುರಿತು ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ. ನೋಡ್ರಿ, ಇತ್ತೀಚೆಗೆ ನಾವು ಹೇಳಿದ ಹಾಗೆ ಈ ಒಂದು ಡ್ರೋನ್ ವಿಧಿ ವಿಜ್ಞಾನವನ್ನು ಯಾವ ಒಂದು ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ದು ಸರ್ ಅಂತ ಕೇಳಕ್ಕೆ ನೋಡ್ರಿ, ಕೇರಳ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡುತ್ತೆವು. ಹಾಗಾದರೆ ಇದರ ಪ್ರಮುಖ ಉದ್ದೇಶ ಏನು ಸರ್? ನಾವು ಈಗ ಒಂದು ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡಿದೇವರ, ಅದರ ಏನಾದ್ರು ಒಂದು ಉದ್ದೇಶ ಇರಲೇಬೇಕಲ್ಲ ಸರ್. ಎಸ್ ಸ್ನೇಹಿತರೆ ನೋಡ್ರಿ, ಇದರ ಪ್ರಮುಖ ಉದ್ದೇಶ ಏನಪ್ಪ ಅಂತಂದ್ರೆ, ಒಂದು ಡ್ರೋನ್ಗಳನ್ನು ಬಳಸಿ ನಡೆಸುವಂಥ ದಾಳಿಗಳನ್ನು ನಾವು ಸಮರ್ಥವಾಗಿ ಎದುರಿಸುವಗೋಸ್ಕರ ಈ ಒಂದು ಡ್ರೋನ್ ವಿಧಿ ವಿಜ್ಞಾನ ಪ್ರಯೋಗಗಳನ್ನು ನಾವು ಇತ್ತೀಚೆಗೆ ಕೇರಳದಲ್ಲಿ ಸ್ಥಾಪನೆ ಮಾಡಿದೆವು. ಈಗ ಕೇರಳದಲ್ಲಿ ಸ್ಥಾಪನೆ ಮಾಡಿದಂದ್ರೆ ನಾವು ಈ ಒಂದು ಕೇರಳ ರಾಜ್ಯ ಕುರಿತು ಸ್ವಲ್ಪ ನಾವು ಚರ್ಚೆ ಮಾಡ್ತಾ ಹೋಗೋಣ. ನೋಡ್ರಿ, ಮೊದಲನೇದಾಗಿ ಕೇರಳ ರಾಜ್ಯದ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜಧಾನಿ ಯಾವುದಪ್ಪ ಅಂತಂದ್ರೆ ತಿರುವನಂತಪುರಮು. ಹಾಗಾದರೆ ಈ ಒಂದು ಕೇರಳ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ, ಪಿಣರಾಯಿ ವಿಜಯನ್ ಅವರು ಈ ಒಂದು ಕೇರಳ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಅದೇ ರೀತಿ ಈ ಒಂದು ಕೇರಳ ರಾಜ್ಯದ ರಾಜ್ಯಪಾಲರು ಯಾರು ಸರ್ ಅಂತ ಕೇಳ್ತಾರೆ ನೋಡಿ, ಆರೀಫ್ ಮೊಹಮ್ಮದ್ ಖಾನ್. ಎರಡ್ರಿ, ಆರೀಫ್ ಮೊಹಮ್ಮದ್ ಖಾನ್ ಅವರು ಕೇರಳ ರಾಜ್ಯದ ಒಂದು ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅದೇ ರೀತಿ ಕೇರಳ ರಾಜ್ಯ ಏನಪ್ಪ ಅಂತಂದ್ರೆ, ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರುವಂಥ ರಾಜ್ಯ ಆಗಿದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟು. ಅದೇ ರೀತಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂಥ ದೇಶ ಯಾವುದಪ್ಪ, ರಾಜ್ಯ ಯಾವುದಪ್ಪ ಅಂತಂದ್ರೆ ಅದೇ ಕೇರಳ ಅಂತ ಹೇಳ್ತೀವಿ. ಎಸ್ ಸ್ನೇಹಿತರೆ, ಈಗ ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ ನೆಕ್ಸ್ಟ್ ಕ್ವಶನ್ ಏನೈತೆಪ್ಪ ಅಂತಂದ್ರೆ, ಈ ಒಂದು ಕ್ವಶನ್ 2019 FDA ಕೇಳಿರುವಂಥ ಪ್ರಶ್ನೆ, ಅದನ್ನು ನಾವು ಕಾಪಿ ಮಾಡಿಬಿಟ್ಟು ಹಾಕಿದ್ದೀವಿ. ಯಾಕಪ್ಪ ಅಂತಂದ್ರೆ, ಇತ್ತೀಚೆಗೆ ಈ ಒಂದು ಪ್ರಶ್ನೆ ಕುರಿತು ರಿಲೇಟೆಡ್ ಆರ್ಟಿಕಲ್ ಕೂಡ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿತ್ತು. ಸೊ ಅದಕ್ಕೆ ನಾವು ಈ ಒಂದು ಕ್ವಶನನ್ನು ಹಾಕಿದ್ದೀವಿ. ಹಾಗಾದರೆ ಸರ್, ಆ ಒಂದು ಕ್ವಶನ್ ಏನು ಕೇಳಿದಾರೆ ಅಂತ ನೋಡ್ರಿ, ಪಾಲಿಥೀನ್ ಅಥವಾ ಪ್ಲಾಸ್ಟಿಕ್ ಒಯ್ಯುವ ಚೀಲಗಳನ್ನು ಮರುಬಳಕೆಗೆ ಒಳಪಡಿಸಬೇಕಾದರೆ ಅವುಗಳ ದಪ್ಪ ಎಷ್ಟಿರಬೇಕಂತ ಪ್ರಶ್ನೆ ಕೇಳಿದರೆ. ಮೊದಲನೇ ಆಪ್ಷನ್ ಕೊಟ್ಟಿದ್ದಾರೆ, 40 µm ಅಧಿಕ ಇರಬೇಕು. ಎರಡೇ ಆಪ್ಷನ್ 30 µm ಅಧಿಕ ಇರಬೇಕು.
43ನೇ ಆಪ್ಷನ್ 40 ಮೈಕ್ರಾನ್ ಗಿಂತ ಕಡಿಮೆ ಇರಬೇಕು ಮತ್ತು 4ನೇ ಆಪ್ಷನ್ 30 ಮೈಕ್ರಾನ್ ಗಿಂತ ಕಡಿಮೆ ಇರಬೇಕು ಅಂತ ಕೇಳಿದ್ದಾರೆ. ಎಸ್ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1, ದಟ್ ಈಸ್ 40 ಮೈಕ್ರಾನ್ ಗಿಂತ ಅಧಿಕ ಇರಬೇಕು. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಕಡಿಮೆ ಅಂತ ಕೊಟ್ಟಿದ್ದಾರೆ, ಇದು ತಪ್ಪು. ಮೊದಲೇ ಆಪ್ಷನ್ ಯಾವುದಪ್ಪ ಅಂದ್ರೆ 40 ಮೈಕ್ರಾನ್ಗಿಂತ ಅಧಿಕ ಇರಬೇಕು, ಇದು ಸರಿಯಾದ ಉತ್ತರ. ಎಸ್ ಈಗ ಈ ಒಂದು ನಮ್ಮ ರಾಜ್ಯದ ನಮ್ಮ ದೇಶದಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ, ಇತ್ತೀಚೆಗೆ ಈ ಒಂದು ಏಕ ಬಳಕೆ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡೋಕ್ಕೋಸ್ಕರ ಒಂದು 2022 ಜುಲೈ 1ರಿಂದ ಇವೆಲ್ಲವನ್ನು ಬ್ಯಾನ್ ಮಾಡುವಂಥ ಒಂದು ಒಂದು ಮಸೂದೆಯನ್ನು ಜಾರಿಗೆ ತೊಗೊಂಬಂದಿರಿ. ಸೊ ಅದಕ್ಕೆ ನಾವೀಗ ಈ ಒಂದು ಏಕ ಬಳಕೆ ಪ್ಲಾಸ್ಟಿಕ್ ಕುರಿತು ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ. ನೋಡ್ರಿ ನೋಡಿ, ಮತ್ತೆ ಮೊದಲ ಬಾರಿ ಏನಪ್ಪ ಅಂತಂದ್ರೆ, ಈ ಒಂದು ಪ್ಲಾಸ್ಟಿಕ್ ಯಾರೇ ಭಾಗ ದಪ್ಪ ಎಷ್ಟಿತ್ತಪ್ಪ ಅಂತಂದ್ರೆ 50 ಮೈಕ್ರಾನ್ ಇತ್ತು. ಈಗಾಗಲೇ ಹಲವಾರು ಬಾರಿ ಎಕ್ಸಾಮ್ಸ್ಗಳಲ್ಲಿ ಕ್ವಶನನ್ನು ಕೇಳಿದರೆ ಎಷ್ಟಿದ್ರಿ, ಪ್ಲಾಸ್ಟಿಕ್ ಯಾರೇ ಭಾಗ ದಪ್ಪ 50 ಮೈಕ್ರಾನ್ ಇತ್ತು. ಈಗ ಇದೇನು ಮಾಡಿದಾರೆ ಅಂದ್ರೆ 50 ಮೈಕ್ರಾನ್ ಇದ್ದು ಏನು ಮಾಡಿದರೆ 75 ಮೈಕ್ರಾನ್ವರೆಗೆ ಏರಿಸಿದ್ದಾರೆ. ನೋಡೋಣ ಎಫ್ ಡಿ ಆರ್ ಏನು ಕೇಳಿದರೆ 40 ಮೈಕ್ರಾನ್ಗಿಂತ ಜಾಸ್ತಿ ಇರಬೇಕಂತ ಕೇಳಿದಾರೆ ಅವರು. ಹೌದಾ, ಎಷ್ಟಪ್ಪ ಅಂತಾರೆ 50 ಮೈಕ್ರಾನ್ ಇತ್ತು. ಈಗ ಇದರ ದಪ್ಪವನ್ನು ಎಷ್ಟು ಮಾಡಿದಾರಪ್ಪ ಅಂತಂದ್ರೆ 75 ಮೈಕ್ರಾನ್ಗೆ ಏರಿಕೆ ಮಾಡಲಾಗಿದೆ. ಅದೇ ರೀತಿ ಇತ್ತೀಚೆಗೆ ಏನು ಮಾಡಿದಾರಪ್ಪ ಅಂತಂದ್ರೆ 2022 ಜುಲೈ 21ರಿಂದ ಕೆಲವೊಂದಷ್ಟು 100 ಮೈಕ್ರಾನ್ಗಿಂತ ಕೆಳಗಿರುವಂಥ ಪ್ಲಾಸ್ಟಿಕ್ ಉತ್ಪನ್ನಗಳಾದಂಥ ಪ್ಲಾಸ್ಟಿಕ್ ಕಪ್ಗಳು, ಚಮಚಗಳು ಇತ್ಯಾದಿ ವಸ್ತುಗಳ ಉತ್ಪಾದನೆ, ಮಾರಾಟ, ಬಳಕೆ ಮತ್ತು ಆಮದವನ್ನು ನಿಷೇಧಿಸಲಾಗಿದೆ. ನೋಡ್ರಿ ಯಾವ್ರಿ, 2022 ಜುಲೈ 21ರಿಂದ ಇದು ಜಾರಿ ಬರುತ್ತೆ. ಎಷ್ಟು ಮೈಕ್ರಾನಪ್ಪ ಅಂತಾರೆ, 100 ಮೈಕ್ರಾನ್ಗಿಂತ ತೆಳುವಾಗಿರುವಂಥ ಪ್ಲಾಸ್ಟಿಕ್ ಉತ್ಪನ್ನಗಳು. ಅದೇ ರೀತಿ 2021 ಸೆಪ್ಟೆಂಬರ್ 3ರಿಂದ ನೋಡ್ರಿ 75 ಮೈಕ್ರಾನ್ಗಿಂತ ಕಮ್ಮಿ ತೆಳಗಿನ ಕ್ಯಾರಿ ಬ್ಯಾಗ್ಗಳು ಕೂಡ ನಿಷೇಧಿಸಲಾಗಿದೆ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೋಡ್ರಿ 2021 ಸೆಪ್ಟೆಂಬರ್ 3ನೇ ತಾರೀಕಿಂದ ಇದು ಜಾರಿ ಬರುತ್ತೆ. ಅದೇ ಥರನಾಗಿ 2022 ಡಿಸೆಂಬರ್ 31ರಿಂದ ನೋಡ್ರಿ 120 ಮೈಕ್ರಾನ್ ಒಳಗಿನ ಎಲ್ಲ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳು ಕೂಡ ನಿಷೇಧಿಸಲಾಗಿದೆ. ನೋಡಿ ಈ ಒಂದು ಸ್ಲೈಡಲ್ಲಿ ಕಾಣಿಸಿರುವಂಥ ಎಲ್ಲ ಪಾಯಿಂಟ್ಸ್ಗಳು ತುಂಬ ಇಂಪಾರ್ಟೆಂಟು. ಯಾಕಪ್ಪ ಅಂತಂದ್ರೆ ಮುಂಬರಲಿರುವಂಥ ಎಕ್ಸಾಮ್ಸ್ಗಳಲ್ಲಿ ಕೇಳ್ಬೋದು. ಎಸ್ ಈಗ ನಾವು ಒಂದು ಶಾರ್ಟ್ ನ್ಯೂಸ್ ನೋಡೋಣ. ನೋಡ್ರಿ ಇತ್ತೀಚೆಗೆ ಏನಪ್ಪ ಅಂತಂದ್ರೆ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ ಬಿಡುಗಡೆಯಾಗಿದೆ. ಅದರಲ್ಲಿ ನಮ್ಮ ರಾಜ್ಯ ಯಾವುದಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯವು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಸೊ ಅದಕ್ಕೆ ಈ ಒಂದು ರಿಪೋರ್ಟನ್ನು ತುಂಬಾ ಇಂಪಾರ್ಟೆಂಟು. ಈ ರಿಪೋರ್ಟ್ ಕುರಿತು ನಾವು ಆಲ್ರೆಡಿ ವಿಡಿಯೋನ ಮಾಡಿದ್ದೀವಿ, ಆ ವಿಡಿಯೋನ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಕ್ಷಿಸಬಹುದು. ಎಸ್ ಸ್ನೇಹಿತರೆ, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಇನ್ನೊಂದು ಬಾರಿ ಏನಪ್ಪ ಅಂತಂದ್ರೆ ನಮ್ಮ ಒಂದು ನೋಟ್ಸ್ ನಿಮಗೆ ಬೇಕಪ್ಪ ಅಂತಂದ್ರೆ ನಮ್ಮ ಒಂದು ನಂಬರ್ ಅಂತ 9535713500 ನಂಬರಿಗೆ ಕರೆ ಮಾಡಿಬಿಟ್ಟು ನೀವು ನಮ್ಮ ನೋಟ್ಸನ್ನು PDF ಪಡೆದುಕೊಡಬಹುದು. ಎಸ್ ಸ್ನೇಹಿತರೆ, ಈ ಒಂದು ವಿಡಿಯೋ ಇಲ್ಲೇ ಮುಗಿಸೋಣ. ಉಸಕ್ಕೆ ಎಲ್ಲರಿಗೂ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ.